Hi, I am Kavirash from squaringtarget.com. In today's session, we are going to solve model question paper 2021 set 2. ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಇವತ್ತಿನ ತರಗತಿಯ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ದೀವಿ ಈಗಾಗಲೇ ಹಿಂದಿನ ವಿಡಿಯೋಲಿ ನಾನು ಸೆಟ್ ಒನ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೆ ಸೊ ಸಾಕಷ್ಟು ವಿದ್ಯಾರ್ಥಿಗಳು ಕಾಮೆಂಟಲ್ಲಿ ರಿಕ್ವೆಸ್ಟ್ ಮಾಡ್ತಾ ಸರ್ ಇನ್ನೂ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನು ರೆಡಿ ಮಾಡಿ ಅಂತ ಸೊ ನಾನು ಇವು ಸ್ವಂತಾಗಿ ನಾನು ಓನಾಗಿ ಈ ಕ್ವಶನ್ ಪೇಪರ್ಗಳನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅದು ಡಿಪಾರ್ಟ್ಮೆಂಟ್ನ ಒಂದು ಮಾಡಲ್ ಕ್ವಶನ್ ಪೇಪರ್ಗಳ ಆಧಾರದ ಮೇಲೆ ಸೊ ಮೊದಲನೇ ಪ್ರಶ್ನೆ ಪತ್ರಿಕೆ ನೀವು ನೋಡಿಲ್ಲ ಅಂದರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ ಅಲ್ಲಿ ಕೂಡ ನೀವು ನೋಡ್ಬೋದು ಸೊ ಇವತ್ತು ನಾವು ಸಾಲ್ವ್ ಮಾಡೋದು ಮಾಡಲ್ ಕ್ವೆಶನ್ ಪೇಪರ್ ಸೆಟ್ ಟು ಅಂದರೆ ಭಾಗ ಎರಡನೇ ಒಂದು ಕ್ವಶನ್ ಪೇಪರ್ ಇದೆ ಸೊ ಈ ಕ್ವೆಶನ್ ಪೇಪರನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಪಿ ಡಿ ಎಫ್ ರೂಪದಲ್ಲಿ ಅಂದರೆ ಅದರ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ ಮತ್ತು ಡಿಸ್ಕ್ರಿಷನ್ ಬಾಕ್ಸಲ್ಲಿ ಕೊಡ್ತೀನಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲ ನೀವು ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ ಅಲ್ಲಿ ಕೂಡ ನಾನು ಲಿಂಕನ್ನು ಶೇರ್ ಮಾಡ್ಕೋತಾ ಇರ್ತೀನಿ ಓಕೆ ಸೊ ಮಾಡಲ್ ಕ್ವೆಶನ್ ಪೇಪರ್ ಟೂ ಟ್ವೆಂಟಿ ಒನ್ ಭಾಗ ನಾವು ಸೆಟ್ ಎರಡನ್ನ ನೋಡ್ತಾ ಇದ್ದೀವಿ ಆತ ನಿಮ್ಗಾಗಲೇ ಗೊತ್ತಿದೆ ಸಬ್ಜೆಕ್ಟ್ ಇಂಗ್ಲೀಷ್ ಸಬ್ಜೆಕ್ಟ್ ಕೋಡ್ ಥರ್ಟಿ ಒನ್ ಇಲ್ಲಿ ನಮ್ಮ ಎಕ್ಸಾಮಲ್ಲಿರ್ತಕ್ಕಂಥ ಒಟ್ಟು ಪ್ರಶ್ನೆಗಳು ನಮ್ಮ ಈ ಇಂಗ್ಲೀಷ್ ಪೇಪರ್ಗೆ ನಲವತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಐವತ್ತು ನಿಮಿಷ ನಿಮಗೆ ಒಂದು ಪೇಪರ್ ಬರೆಯೋ ಸಲುವಾಗಿ ಟೈಮ್ ಇರುತ್ತೆ ಅಂದರೆ ಸಬ್ಜೆಕ್ಟ್ ವೈಸ್ ಮತ್ತು ಒಟ್ಟು ಅಂಕಗಳು ನಲವತ್ತು ಓಕೆ ನಾವು ನೋಡೋಣ ಇದೆಲ್ಲ ನಾವು ಹಿಂದಿನ ಒಂದು ವೀಡಿಯೋಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸೊ ನಾವು ಮೊದಲನೇ ವೀಡಿಯೋ ಕೂಡ ನೋಡಿಲ್ಲ ಅಂದರೆ ಅದ್ರ ಲಿಂಕನ್ನು ಕಾಮೆಂಟ್ ಬಾಕ್ಸ್ ಮತ್ತು ಡೆಸ್ಕ್ರಿಪ್ ಬಾಕ್ಸಲ್ಲಿ ಕೊಡ್ತೀನಿ ಸೊ ಅಲ್ಲಿ ಹೋಗಿ ನೋಡ್ಕೊಳ್ಳಿ ನೋಡೋಣ ಈ ಒಂದು ಕ್ವಶನ್ ಪೇಪರನ್ನು ನಾನು ವಿತ್ ಅನ್ಸರನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈಗ ಮೊದಲನೇ ಪ್ರಶ್ನೆ ನಮಗೆ ಎಷ್ಟು ಪ್ರಶ್ನೆ ಇವೆಂದರೆ ನಲವತ್ತು ಪ್ರಶ್ನೆಗಳು ಒಂದು ಅಂಕದ್ದು ಒಟ್ಟು ನಲವತ್ತು ಪ್ರಶ್ನೆಗಳು ಹೌದಾ ಸೊ ನಾವೀಗ ಇನ್ನೊಂದು ಸ್ವಲ್ಪ ನಿಮಗೆ ಜೂಮ್ ಮಾಡ್ತೀನಿ ಪೇಜು ಈಸಿಯಾಗಿ ನಿಮ್ಗೆ ಸ್ಕ್ರೀನಲ್ಲಿ ಕಾಣ್ತಾ ಇರಲಿ ಓಕೆ ಈಗ ನಿಮಗೆ ಕಾಣುತ್ತೆ ಹಾಂ ನೋಡಿ ಮೊದಲನೇ ಪ್ರಶ್ನೆ ನಲವತ್ತೊಂದರಿಂದ ಸ್ಟಾರ್ಟ್ ಆಗುತ್ತೆ ಸೊ ಯಾಕಿದು ಒಂದರಿಂದ ಸ್ಟಾರ್ಟ್ ಆಗಿಲ್ಲ ಅಂತ ನಿಮ್ಗೆ ಅನಿಸ್ಬೋದು ಸೊ ನಮ್ಮ ಒಂದು ಕ್ವಶನ್ ಪೇಪರಲ್ಲಿ ಮೂರು ವಿಷಯಗಳು ಕೂಡಿ ಒಂದು ಪೇಪರ್ ಇರುತ್ತೆ ಸೊ ಮೊದಲನೇ ಪೇಪರ್ ನಮಗೆ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಇರುತ್ತೆ ಸೆಕೆಂಡ್ ಪೇಪರ್ ಏನಿರುತ್ತೆ ಅದರಲ್ಲಿ ಸಬ್ಜೆಕ್ಟ್ ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಇರುತ್ತೆ ಸೊ ಮೊದಲನೇ ಪೇಪರಲ್ಲಿ ನಮಗೆ ಮೊದಲು ಕನ್ನಡ ಇರುತ್ತೆ ಒಂದರಿಂದ ನಲವತ್ತರವರೆಗೆ ಸೊ ನಲವತ್ತೊಂದರಿಂದ ಇಂಗ್ಲೀಷ್ ಇರುತ್ತೆ ಸೊ ಅದಕ್ಕಾಗಿ ನಾನು ಇದೇ ಪ್ರಶ್ನೆಯ ಸಂಖ್ಯೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಮೊದಲನೇ ಪ್ರಶ್ನೆ ನೋಡಿ ಡೋಂಟ್ ಮೂವ್ ಅದರ್ವೈಸ್ ಐ ವಿಲ್ ಶೂಟ್ ಯು ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದಿ ಅಬೋ ಸೆಂಟೆನ್ಸ್ ಈಸ್ ಇಲ್ಲಿ ಯಾವ ಲ್ಯಾಂಗ್ವೇಜ್ ಫಂಕ್ಷನನ್ನು ಯೂಸ್ ಮಾಡಿದ್ದಾರೆ ಡೋಂಟ್ ಮೂವ್ ಅದರ್ವೈಸ್ ಐ ವಿಲ್ ಶಾಟ್ ಯು ಸೊ ಇಲ್ಲಿ ನೀವು ಆಪ್ಷನ್ಸನ್ನು ನೋಡ್ತಾ ಹೋಗಿ ನಾನು ಕೀ ಅನ್ಸರ್ನ ಹೇಳ್ತೀನಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಮೆಂಡಿಂಗ್ ಅಂತ ಆಗುತ್ತೆ ಓಕೆ ನೋಡೋಣ ಮತ್ತೆ ಎರಡನೇ ಪ್ರಶ್ನೆ ದ ವರ್ಡ್ ವಿಚ್ ಕೋಲೊಕೇಟ್ಸ್ ವಿತ್ ಸೆನ್ಸಿಟಿವ್ ಈಸ್ ಇಲ್ಲಿ ಸೆನ್ಸಿಟಿವ್ ಅಂತಕ್ಕಂಥ ಪದಕ್ಕೆ ಸೂಕ್ತವಾದ ಕೋಲೊಕೇಟಿವ್ ವರ್ಡ್ ಯಾವುದು ಅಂತ ಕೇಳ್ತಾದ್ರೆ ಸೊ ನೋಡಿ ಇಲ್ಲಿ ಟೇಬಲ್ ಇದೆ ಹೇರ್ ಇದೆ ಸ್ಕಿನ್ ಇದೆ ಕಂಪ್ಯೂಟರ್ ಅಂತ ಇದೆ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ನಲವತ್ತ್ಮೂರನೇ ಪ್ರಶ್ನೆಗೆ ಹೋಗ್ತಾ ಇದ್ವಿ ದ ವರ್ಡ್ ವಿಚ್ ಹ್ಯಾಜ್ ಟು ಸಿಲೆಬಲ್ಸ್ ಈಸ್ ಈ ಕೆಳಗೆ ಕೊಟ್ಟಂಥ ಆಪ್ಷನ್ಸಲ್ಲಿ ಎರಡು ಸಿಲೆಬಲ್ ಪದ ಯಾವುದು ಅಂತ ನೀವು ಔಟ್ ಮಾಡ್ಬೋದು ನೋಡಿ ಸ್ಕೂಲ್ ಡಿಸೆಂಬರ್ ಡ್ರೈವ್ ಬೆಟರ್ ಅಂತಿದೆ ಸೊ ನಲವತ್ತ್ಮೂರನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಟರ್ ಈ ಪದದಲ್ಲಿ ನಾವು ಎರಡು ಸಿಲೆಬಲ್ಗಳನ್ನು ಕಾಣ್ತಾ ಇದ್ವಿ ಮುಂದಿನ ಪ್ರಶ್ನೆ ಕ್ವೆಶನ್ ನಂಬರ್ ಫಾರ್ಟಿ ಫೋರ್

ಓಕೆ ನನಗೆ ಮುಂದಿನ ಪ್ರಶ್ನೆಗೆ ಹೋಗೋಣ ಕ್ವೆಶನ್ ನಂಬರ್ ಫಾರ್ಟಿ ಫೈ ಸೌಜನ್ಯ ಡ್ಯಾಶ್ ಡ್ಯಾಶ್ ಇನ್ ದ ಬ್ರ್ಯಾಕೇಜ್ ಬಿ ಪ್ಲಸ್ ಸ್ಟಡಿ ಇನ್ ಹರ್ ಹೌಸ್ ಸಿನ್ಸ್ ಮಾರ್ನಿಂಗ್ ಅಂದರೆ ಸೌಜನ್ಯ ತನ್ನ ಮನೆಯಲ್ಲಿ ಬೆಳಗ್ಗೆಯಿಂದ ಓದ್ತಾ ಇದ್ದಾಳೆ ಅಂತ ಇದೆ ಸೊ ನೋಡಿ ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಕ್ ಟು ಬಿ ಯೂಸ್ಡ್ ಹಿಯರ್ ಈಸ್ ಸೊ ಇಲ್ಲಿ ಯಾವ ಟೆನ್ಸ್ ಒಂದು ಫಾರ್ಮನ್ನು ಯೂಸ್ ಮಾಡಬೇಕು ಅಂತ ಇದು ನಿಮ್ಮ ಟೆನ್ಸ್ನ ಒಂದು ಐಡಿಯಾ ಇದ್ದರೆ ಇದು ಈಸಿಯಾಗಿ ಬರಿಬೋದು ಸೊ ಈ ಒಂದು ಪ್ರಶ್ನೆಯ ಸರಿಯಾದ ಉತ್ತರ ಸಿ ಈಸ್ ಸ್ಟಡಿಂಗ್ ಓಕೆ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸಲ್ಲಿ ಈ ಒಂದು ಸೆಂಟೆನ್ಸನ್ನು ನಾವು ಫ್ರೇಮ್ ಮಾಡಬೇಕಾಗುತ್ತೆ ನಲವತ್ತಾರನೆಯ ಪ್ರಶ್ನೆ ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ ಟು ಫಾರ್ಮ್ ದಿ ಅಪೋಸಿಟ್ ಆಫ್ ಪರ್ಫೆಕ್ಟ್ ಈಸ್ ಸೊ ಈ ಪರ್ಫೆಕ್ಟ್ ಅಂತಕ್ಕಂಥ ಪದಕ್ಕೆ ಯಾವ ಪ್ರಿಫಿಕ್ಸ್ ಹಚ್ಚ ಹಚ್ಚಿದರೆ ಅಪೋಸಿಟ್ ವರ್ಡ್ ಆಗುತ್ತೆ ಅಂತ ನೋಡಿ ತುಂಬ ಈಸಿಯಾದ ಪ್ರಶ್ನೆ ಇದೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಇವೆ ನೋಡ್ತಾ ಹೋಗಿ ನಲವತ್ತಾರನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಇಮ್ ಅಂದರೆ ಇಂಪರ್ಫೆಕ್ಟ್ ಸೊ ನಲವತ್ತೇಳನೇ ಪ್ರಶ್ನೆ ಸೃಜನ್ ಈಸ್ ಅ ಹ್ಯಾಂಡ್ಸಮ್ ಬಾಯ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ ವರ್ಡ್ ಈಸ್ ಅ ಆ್ಯನ್ ಸೊ ಇಲ್ಲಿ ಹ್ಯಾಂಡ್ಸಮ್ ಅಂತಕ್ಕಂಥ ಪದ ಒಂದು ಅಂಡರ್ಲೈನ್ ಮಾಡಿದ್ದಾರೆ ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂತ ಇದೆ ಸೊ ನೋಡಿ ತುಂಬ ಕನ್ಫ್ಯೂಸ್ ಮಾಡ್ಕೋಬೇಡಿ ತುಂಬ ಈಸಿಯಾಗಿದೆ ಹ್ಯಾಂಡ್ಸಮ್ ಬಾಯ್ ಬಾಯ್ ಹ್ಯಾಂಡ್ಸಮ್ ಬಾಯ್ ಸೊ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಆಪ್ಷನ್ ಎ ಅಡ್ಜೆಕ್ಟಿವ್ ಅಂದರೆ ನಾಮ ವಿಶೇಷಣ ಕ್ವೆಶ್ಟನ್ ನಂಬರ್ ಫಾರ್ಟಿ ಏಯ್ಟ್ ರಾಜೂಸ್ ಫಾದರ್ ಡ್ಯಾಶ್ ಡ್ಯಾಶ್ ಅ ನ್ಯೂ ಶಾಪ್ ಇನ್ ಸೆಂಟ್ರಲ್ ಮಾರ್ಕೆಟ್ ದ ಕರೆಕ್ಟ್ ಫ್ರೇಜಲ್ ವರ್ಬ್ ಟು ಬಿ ಯೂಸ್ಡ್ ಹಿಯರ್ ಈಸ್ ಸೊ ಇಲ್ಲಿ ಈಸ್ ಬಿಟ್ಟ ಸ್ಥಳದಲ್ಲಿ ಯಾವ ಒಂದು ಫ್ರೇಜಲ್ ವರ್ಬನ್ನು ತುಂಬ್ತೀರಾ ಅಂತ ಇದೆ ನಲವತ್ತೆರಡನೇ ನಲವತ್ತೆಂಟನೇ ಪ್ರಶ್ನೆ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸೆಟಪ್ ಸೆಟಪ್ ಅಂದ್ರೇನು ಪ್ರಾರಂಭಿಸು ಅಂದರೆ ರಾಜು ಅವ್ರ ತಂದೆಯವರು ಸೆಂಟ್ರಲ್ ಮಾರ್ಕೆಟಲ್ಲಿ ಒಂದು ಹೊಸ ಅಂಗಡಿಯನ್ನು ಸ್ಥಾಪಿಸಿದರು ಅಥವಾ ಓಪನ್ ಮಾಡಿದರು ಅಂತ ಅರ್ಥ ಕೊಡುತ್ತೆ

ಆರ್ಡ್ ನೆವರ್ ಗೋಸ್ ಟು ಸ್ವಿಮ್ಮಿಂಗ್ ಫೂಲ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಟು ಬಿ ಯೂಸ್ಡ್ ಹಿಯರ್ ಈಸ್ ಇಲ್ಲಿ ಯಾವ ಕ್ವಶನ್ ಟ್ಯಾಗನ್ನು ಬರೀಬೇಕು ಅಂತ ಇದೆ ಸೊ ಸರಿಯಾದ ಆಪ್ಷನ್ಸನ್ನು ನೋಡ್ಕೊಳ್ಳಿ ಸರಿಯಾದ ಯಾವುದು ಉತ್ತರವಂತ ನೀವು ಕಾಮೆಂಟಲ್ಲಿ ಕೂಡ ಹೇಳ್ಬೋದು ಸೊ ಐವತ್ತೊಂದನೆಯ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಡಸ್ ಹೀ ಸೊ ಯಾಕೆ ಡಸ್ ಹೀ ಆಯಿತು ಅಂದರೆ ಇಲ್ಲಿ ನೆವರ್ ಅಂತಕ್ಕಂಥ ಪದ ಬಂದಿದೆ ನೆವರ್ ಅನ್ನೋದು ನೆಗೆಟಿವ್ ಮೀನಿಂಗನ್ನು ಕೊಡ್ತೀನಿ ಅಂದರೆ ಸೆಂಟೆನ್ಸ್ ಏನಿದೆ ನೆಗೆಟಿವ್ ಫಾರ್ಮಲ್ಲಿದೆ ಸೊ ನಾವು ಡಸಂಟ್ ಹಿ ಅಂತ ಬರಿಬಾರ್ದು ಡಝಿ ಅಂತ ಬರಿಬೇಕು ಕ್ವೆಶನ್ ನಂಬರ್ ಫಿಫ್ಟಿ ಟು ಹಿ ಬಾಟ್ ಡ್ಯಾಶ್ ಡ್ಯಾಶ್ ಇಂಕ್ ಪಾಟ್ ಟು ರೈಟ್ ಎಸ್ ಎ ಇಲ್ಲಿ ಟು ಅದೆಲ್ಲ ಇದು ಟು ಅಂತ ಹಾಕೋಬೋದು ಬರೀ ಟಿ ಓ ಅಂತ ಅಂದ್ಕೊಳ್ಳಿ ಇಲ್ಲಿ ಟಿ ಡಬ್ಲ್ಯೂ ಆಗಬಾರ್ದಾಗದು ಎಡಿಟಲ್ಲಿ ಮಿಸ್ಟೇಕ್ ಆಗಿದೆ ರೈಟ್ ಟು ಎಸ್ ಎ ಸೊ ಇಲ್ಲಿ ದ ಆರ್ಟಿಕಲ್ ಟು ಬಿ ಯೂಸ್ಡ್ ಹಿಯರ್ ಆರ್ ಇಲ್ಲಿ ಯಾವ ಆರ್ಟಿಕಲನ್ನು ನೀವು ಫಿಲ್ ಅಪ್ ಮಾಡ್ತೀರ ಅಂತ ಅದೇ ಸೊ ನೋಡಿ ಆಪ್ಷನ್ಸ್ ಎಲ್ಲ ನೋಡ್ಕೊಳ್ಳಿ ನಾನು ಉತ್ತರವನ್ನು ಹೇಳ್ತಾ ಇರ್ತೀನಿ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆ್ಯನ್ ಆ್ಯನ್ ಇಂಕ್ ಅಂತ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನಂಬರ್ ಫಿಫ್ಟಿ ತ್ರೀ ದ ಥ್ಯೂಸ್ ಡಿಸ್ಟ್ರಿಬ್ಯೂಟೆಡ್ ಮನಿ ಡ್ಯಾಶ್ ಡ್ಯಾಶ್ ದೆಮ್ಸೆಲ್ಸ್ ದ ಪ್ರಿಪೊಸಿಷನ್ ಟು ಬಿ ಯೂಸ್ಡ್ ಹಿಯರ್ ಈಸ್ ಸೊ ಇಲ್ಲಿ ಯಾವ ಪ್ರಿಪೊಸಿಷನನ್ನು ಫಿಲ್ ಅಪ್ ಮಾಡ್ತೀರಾ ಅಂತ ಇದೆ ಇದು ಪ್ರಿಪೊಸಿಷನ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ ಸೊ ಐವತ್ತ್ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆಮೊಂಗ್ ಸೊ ಅಮೊಂಗ್ ಯಾಕೆ ಬಂತು ನಾವು ಅಂತ ಯಾಕೆ ಹಾಕಬಾರ್ದು ಅಂದರೆ ಸೊ ಇಲ್ಲಿ ಥ್ಯೂಸ್ ಅಂತ ಪ್ಲೂರಲ್ ಇದೆ ಸೊ ಅಲ್ಲಿ ಎಷ್ಟು ಜನ ಅಂತ ಗೊತ್ತಿಲ್ಲ ಬಟ್ ಜ ಜಾಸ್ತಿ ಜನ ಇದ್ದಾರೆ ಇಬ್ಬರು ಇದ್ದಾರೆ ಅಂತ ನಮ್ಗೆ ಗೊತ್ತಿದ್ದಾಗ ನಾವು ಬಿಟಿವಿನ ಯೂಸ್ ಮಾಡ್ತೀವಿ ಬಟ್ ಇಲ್ಲಿ ಇಬ್ಬರು ಎಷ್ಟು ಗೊತ್ತಿಲ್ಲ ಬಟ್ ಜಾಸ್ತಿ ಜನ ಅಂತ ಅಷ್ಟೇ ಗೊತ್ತಿದೆ ಸೊ ನಾವು ಅಮೋಂಗನ್ನು ಬಳಸ್ತೀವಿ ಕ್ವೆಶನ್ ನಂಬರ್ ಫಿಫ್ಟಿ ಫೋರ್ ಫಾದರ್ ಆಸ್ಕ್ ಅಂಜಲಿ ಟು ಸೆಲೆಕ್ಟ್ ಐದರ್ ಬೈಸಿಕಲ್ ಡ್ಯಾಶ್ ಡ್ಯಾಶ್ ಸ್ಕೂಟಿ ದ ಕಂಜಕ್ಷನ್ ಟು ಬಿ ಯೂಸ್ಡ್ ಹಿಯರ್ ಈಸ್ ಸೊ ಇಲ್ಲಿ ಯಾವ ಕಂಜೆಕ್ಷನನ್ನು ಫಿಲ್ ಅಪ್ ಅಂತ ಇದೆ ಸೊ ನೋಡ್ಕೊಳ್ಳಿ ತುಂಬ ಈಸಿಯಾದಿದೆ ಇಲ್ಲಿ ಐದರ್ ಬಂದಾಗ ನಾನು ಯಾವಾಗಲೂ ದ ಬ್ಲ್ಯಾಂಕ್ಸಲ್ಲಿ ಏನು ತುಂಬಬೇಕು ಅಂತ ನಿಮ್ಗೆ ಆಗಲೇ ಗೊತ್ತಿದ್ದೆ ನಾನು ನಾನು ಇದ್ರ ಬಗ್ಗೆ ವೀಡಿಯೋಲಿ ಕೂಡ ನಾನು ಹೇಳಿದ್ದೀನಿ ಸೊ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಸಿ ಆರ್ ಯಾವಾಗಲೂ ಐದರ್ ಅಂತ ಎಲ್ಲಿ ಸೆಂಟೆನ್ಸಲ್ಲಿ ಬರುತ್ತೆ ಅಲ್ಲಿ ಮುಂದೆ ಯಾವಾಗಲೂ ಆರ್ ಇರುತ್ತೆ ನೆನಪಿಟ್ಕೊಳ್ಳಿ ಐದರ ಬಂದಲ್ಲಿ ಆರ್ ಇರುತ್ತೆ ಒಂದು ವೇಳೆ ಇಲ್ಲಿ ಐದರ್ ಬಂದರೆ ಇಲ್ಲಿ ನಾರ್ ಇರುತ್ತೆ ಎನ್ ಓ ಆರ್ ಓಕೆ ಐವತ್ತೈದನೇ ಪ್ರಶ್ನೆ ದ ಆಫೀಸರ್ ಗೇವ್ ಕರೆಕ್ಟ್ ಅನ್ಸ್ ಕರೆಕ್ಟ್ ಡ್ಯಾಶ್ ಡ್ಯಾಶ್ ಅಂತ ಇದೆ ಹೌದಾ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಟು ಬಿ ಯೂಸ್ಡ್ ಈಸ್ ಸೊ ಇಲ್ಲಿ ಯಾವ ಕರೆಕ್ಟ್ ಫಾರ್ಮನ್ನು ಯೂಸ್ ಮಾಡ್ತೀರಾ ಒಂದು ವರ್ಡ್ ಇರುತ್ತೆ ಅದೇ ಬೇರೆ ಬೇರೆ ಇರುತ್ತೆ ಅಂದರೆ ಇಲ್ಲಿ ಡಿಸಿಜನ್ ಬರಿತೀರಾ ಡಿಸೈಡ್ ಅಂತ ಬರೀತೀರಾ ಡಿಸೈಡ್ ಡೆಡ್ ಅಂತ ಬರಿತೀರಾ ಅಥವಾ ನನ್ ಆಫ್ ದೀಸ್ ಎ ಬಿ ಸಿ ಯಾವುದು ಸರಿ ಇಲ್ಲ ಅಂದಾಗ ನೀವು ಆಪ್ಷನ್ ಡಿಯನ್ನು ಸೆಲೆಕ್ಟ್ ಮಾಡ್ಕೋಬೋದು ಹೌದಾ ದ ಆಫೀಸರ್ ಗೇವ್ ಕರೆಕ್ಟ್ ಡ್ಯಾಶ್ ಡ್ಯಾಶ್ ನೋಡಿ ಸರಿಯಾದ ಉತ್ತರ ಯಾವುದಾಗ್ಬೋದು ಅಂತ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಡಿಸಿಜನ್ ದ ಆಫೀಸರ್ ಗೇವ್ ಕರೆಕ್ಟ್ ಡಿಸಿಜನ್ ಓಕೆ ಐವತ್ತಾರನೇ ಪ್ರಶ್ನೆ ಇನ್ ವಿಚ್ ಫಾರ್ಮ್ ಆಫ್ ಲೆಟರ್ ವಿ ರೈಟ್ ಸಬ್ಜೆಕ್ಟ್ ಅಂದರೆ ಯಾವ ಪ್ರಕಾರದ ಲೆಟರಲ್ಲಿ ನಾವು ಸಬ್ಜೆಕ್ಟನ್ನು ಬರಿತೀವಿ ಕೆಲವೊಂದು ಲೆಟರಲ್ಲಿ ನಾವು ವಿಷಯವನ್ನು ಬರೆಯೋದಿಲ್ಲ ಸಬ್ಜೆಕ್ಟ್ ಅಂತ ಬರೆಯೋದಿಲ್ಲ ಬಟ್ ಕೆಲವೊಂದು ಲೆಟರಲ್ಲಿ ಸಬ್ಜೆಕ್ಟ್ ಅಂತ ಮೆನ್ಷನ್ ಮಾಡ್ತೀವಿ ಸೊ ಯಾವ ಫಾರ್ಮ್ ಲೆಟರ್ ಅಂತ ಕೇಳ್ತಾ ಇದ್ದಾರೆ ನೋಡ್ಕೊಳ್ಳಿ ನಿಮಗೆ ಈಸಿಯಾದ ಪ್ರಶ್ನೆ ಇದೆ ಲೆಟರ್ಗೆ ಸಂಬಂಧಪಟ್ಟಂತೆ ಸೊ ಐವತ್ತಾರನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಆಫೀಸ್ ಲೆಟರ್ ಆಫೀಸ್ ಲೆಟರ್ ಬರೋ ಟೈಮಲ್ಲಿ ಮಾತ್ರ ನಾವು ಸಬ್ಜೆಕ್ಟ್ ಅಂತ ಬರೆದು ಆ ವಿಷಯವನ್ನು ಪ್ರಸ್ತಾಪ ಮಾಡ್ತೀವಿ ಬಟ್ ಪರ್ಸನಲ್ ಲೆಟರಲ್ಲಿ ನಾವು ಸಬ್ಜೆಕ್ಟನ್ನು ಬರೆಯೋದಲ್ಲ ನೇರವಾಗಿ ಬಾಡಿಯಲ್ಲಿ ಅವುಗಳನ್ನು ಬರಿತಾ ಇರ್ತೀವಿ ಓಕೆ ನೆಕ್ಸ್ಟ್ ಕ್ವೆಶನ್ ಆಪ್ಷನ್ ಪ್ರಶ್ನೆ ಐವತ್ತೇಳು ಅಯ್ಯೋ ನೋಡಿ ಈಗ ಆರರವರೆಗೆ ನಮಗೆ ಅಂದರೆ ನಲವತ್ತೊಂದರಿಂದ ಐವತ್ತಾರರವರೆಗೆ ಪ್ರಶ್ನೆ ಇರುತ್ತೆ ಅದು ನಮಗೆ ಗ್ರಾಮರ್ಗೆ ಸಂಬಂಧಪಟ್ಟ ಪಟ್ಟಂತೆ ಇರುತ್ತೆ ಸೊ ಕೇರ್ಫುಲ್ಲಾಗಿ ನೆನಪಿಟ್ಕೊಳ್ಳಿ ನಲವತ್ತೊಂದರಿಂದ ಐವತ್ತಾರರವರೆಗೆ ಗ್ರಾಮರ್ ಐವತ್ತೇಳರಿಂದ ನಮಗೆ ಯಾವುದು ಸ್ಟಾರ್ಟ್ ಆಗುತ್ತೆ ಅಂದರೆ ಪಾಠಗಳಿಂದ ನೋಡಿ ಐವತ್ತೇಳನೇ ಪ್ರಶ್ನೆ ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟ್ಟನ್ ಮೀ ಹೂ ಕ್ರೈಡ್ ಸೊ ಯಾರು ಉಗಿದ್ರು ಅಯ್ಯೋ ನನಗೆ ಯಾರೋ ಕಚ್ತಾ ಇದ್ದಾರೆ ಅಂತ ಯಾರು ಉಗಿದ್ರು ಅಂತ ಇದು ಹೀರೋ ಪಾಠದಿಂದ ಆಯ್ಕೆ ಮಾಡ್ಕೊಂಥ ಪ್ರಶ್ನೆ ಸೊ ನೋಡಿ ಆಪ್ಷನ್ಸ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಬರ್ಗ್ಲರ್ ಸೊ ಸ್ವಾಮಿ ಯಾವಾಗ ಆತನ ನನಗೆ ಕಳ್ಸ್ತಾನೆ ಆವಾಗ ಬರ್ಗ್ಲರ್ ಕೂಗ್ತಾನೆ ಅಯ್ಯೋ ಸಮಥಿಂಗ್ ಆ್ಯಸ್ ಬಿಟನ್ ಮೀ ಅಂತ ಸೊ ನೀವು ಅನ್ಸರನ್ನು ಕೂಡ ಹಾಗೆ ಕಾಮೆಂಟಲ್ಲಿ ಇರಿ ನಮಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಉತ್ತರ ಸರಿ ಉತ್ತರ ಕೊಡ್ತಾ ಇದ್ರಂತ ಐವತ್ತೆಂಟನೇ ಪ್ರಶ್ನೆ ಹೂ ಡಿಡ್ ಸ್ವಾಮಿಸ್ ಫಾದರ್ ಕುಕ್ ಆ್ಯಂಡ್ ಸರ್ವಂಟ್ ಸ್ಟಂಬಲ್ ಅಪಾನ್ ಸ್ಟಂಬಲ್ ಅಂದ್ರೇನು ಮೈ ಮೇಲೆ ಬೀಳೋದು ಸೊ ಸ್ವಾಮಿಯ ತಂದೆಯವರು ಕುಕ್ ಅಂದರೆ ಅಡುಗೆ ಮಾಡೋರು ಸರ್ವಂಟಂದರೆ ಸೇವಕ ಇವರು ಯಾರ ಮೇಲೆ ಬಿದ್ದುಕೊಂಡ್ರು ಅಂತ ತುಂಬ ಈಸಿಯಾದ ಪ್ರಶ್ನೆ ಇದೆ ಇಂಪಾರ್ಟೆಂಟ್ ಕೂಡ ಸೊ ಐವತ್ತೆಂಟನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಬರ್ಗ್ಲರ್ ಸೊ ಯಾವಾಗ ಬರ್ಗ್ಲರ್ ಅಯ್ಯೋ ಸಮಥಿಂಗ್ ಆ್ಯಸ್ ಮೀ ಅಂತ ಕೂಗ್ತಾನೋ ಆವಾಗ ತಂದೆಯವರು ಅಡುಗೆ ಮಾಡೋನು ಮತ್ತು ಸೇವಕ ಎಲ್ಲರೂ ಬಂದು ಅವನನ್ನು ಕ್ಯಾಚ್ ಮಾಡೋ ಸಲುವಾಗಿ ಆತನ ಮೇಲೆ ಬೀಳ್ತಾರೆ ಓಕೆ ತುಂಬ ಈಸಿಯಾದ ಪ್ರಶ್ನೆ ಇದೆ ಐವತ್ತೊಂಬತ್ತನೇ ಪ್ರಶ್ನೆ ನೋಡೋಣ ಈಗ ವೈ ವೇರ್ ಕಂಗ್ರ್ಯಾಚುಲೇಷನ್ಸ್ ಅವಾರ್ಡ್ ಆನ್ ಸ್ವಾಮಿ ಸ್ವಾಮಿಯ ಮೇಲೆ ಧನ್ಯವಾದಗಳ ಸುರಿಮಳೆ ಸುರಿತು ಯಾಕೆ ಅಂದರೆ ಸ್ವಾಮಿಗೆಲ್ಲರೂ ಧನ್ಯವಾದಗಳನ್ನು ಹೇಳ್ತಾರೆ ಕಂಗ್ರಾಜ್ಯುಲೇಷನ್ಸನ್ನು ಹೇಳ್ತಾರೆ ಯಾಕೆ ಹೇಳಿದರು ಅಂತ ಪ್ರಶ್ನೆ ಇದೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ ತುಂಬ ತುಂಬ ಇಂಪಾರ್ಟೆಂಟ್ ಸೊ ನೋಟ್ ಮಾಡ್ಕೊಳ್ಳಿ ಈ ಪ್ರಶ್ನೆಯನ್ನು ಆಪ್ಷನ್ಸ್ ಕೂಡ ನೋಡ್ತಾ ಇರಿ ನಾನು ಸರಿಯಾದ ಉತ್ತರವನ್ನು ಹೇಳ್ತೀನಿ ಈಗ ಸೊ ಐವತ್ತರಂಬತ್ತನೆಯ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಫಾರ್ ಕ್ಯಾಚಿಂಗ್ ಬರ್ಗ್ಲರ್ ಆತ ಆ ದರುಡೆ ಕ್ಯಾಚ್ ಮಾಡಿರ್ತಾನೆ ಅದಕ್ಕಾಗಿ ಅವನಿಗೆ ಎಲ್ಲರೂ ಕಂಗ್ರಾಜ್ಯುಲೇಷನ್ಸನ್ನು ಹೇಳಿದರು ಅರವತ್ತನೇ ಪ್ರಶ್ನೆ ನೋಡೋಣ ಈಗ ವೇ ಡಿಡ್ ಬಲೇಶ್ವರ ಅಡ್ಮಿಟ್ ರೋಮ ಅಟ್ ಲಾಸ್ಟ್ ಸೊ ಕೊನೆಗೆ ಬಲೇಶ್ವರ ಮಿಶ್ರ ರೋಮಳನ್ನು ಯಾವ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದನು ನೋಡಿ ಇಲ್ಲಿ ಅಟ್ ಲಾಸ್ಟ್ ಅಂತಿದೆ ಕೊನೆಯಲ್ಲಿ ಪ್ರಾರಂಭ ಅಂತಲ್ಲ ಕೊನೆಗೆ ಇದು ನೆನ್ಪಿಟ್ಕೋಬೇಕು ಸೊ ನೋಡಿ ಬಲ್ಯೂಷನ್ ಮಿಶ್ರ ಕೊನೆ ಬಾರಿಗೆ ಆ ಹುಡುಗಿಯನ್ನು ಯಾವ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡೋದು ಅಂತ ಇದೆ ಅನ್ನು ನೋಡ್ಕೊಳ್ಳಿ ನಾನು ಸರಿಯಾದ ಉತ್ತರ ಹೇಳ್ತೀರಿ ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಡಿವೈನ್ ಹಾಸ್ಪಿಟಲ್ ಸೊ ನೀವು ಡಿವೈನ್ ಹಾಸ್ಪಿಟಲ್ ಅಂತ ಕೂಡ ಆಪ್ಷನಲ್ಲಿ ಕೊಡ್ಬೋದು ಅಥವಾ ಡಿವೈನ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಘನ್ಸೊಳ್ಳಿ ಅಂತ ಕೂಡ ಕೊಡ್ಬೋದು ನಾನಿಲ್ಲಿ ಶಾರ್ಟಾಗಿ ಬರೆದಿದ್ದೀನಿ ಓಕೆ ನೆಕ್ಸ್ಟ್ ಕ್ವೆಶನ್ ವೈ ಡಿಡ್ ನೋ ಒನ್ ವಾಲಂಟಿಯರ್ ಟು ಹೆಲ್ಪ್ ಬಲ್ಲೇಶ್ವರ್ ಬಲೇಶ್ವರನಿಗೆ ಸಹಾಯ ಮಾಡಲಿಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇರಲಿಲ್ಲ ಯಾಕೆ ನೋ ಓದ್ಕೊಳ್ಳಿ ನೀವು ಆಪ್ಷನ್ಸನ್ನು ಓದ್ಕೊಳ್ಳಿ ಕಾಮೆಂಟಲ್ಲಿ ನೀವು ಉತ್ತರವನ್ನು ಕೊಡ್ತಾ ಇರ್ರಿ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದ ಹ್ಯಾಡ್ ಫಿಯರ್ ಆಫ್ ಪೊಲೀಸ್ ಆ್ಯಂಡ್ ಕೋರ್ಟ್ ಸೊ ಆ ಜನ ಯಾಕೆ ಹೆಲ್ಪ್ ಮಾಡಲಿಕ್ಕೆ ಅಂದರೆ ಈ ಪೊಲೀಸ್ ಕೋರ್ಟ್ ಬಗ್ಗೆ ಅವರಿಗೆ ತುಂಬ ಭಯ ಇತ್ತು ನಾವು ಯಾಕೆ ಪೈ ಸಮಸ್ಯೆಯಲ್ಲಿ ಬೀಳಬೇಕು ಅಂತ ಓಕೆ ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಸಿಕ್ಸ್ಟಿ ಟು ದೀಸ್ ಅಮೇರಿಕನ್ಸ್ ಆರ್ ಬ್ಯೂನಾ ಜೆಂಟೆ ಬ್ಯೂನಾ ಜೆಂಟೆ ಅಂದರೆ ಗುಡ್ ಪೀಪಲ್ ಹೂ ಸೆಡ್ ದೀಸ್ ಈ ಅಮೇರಿಕಾದವರು ತುಂಬ ಒಳ್ಳೆಯವರು ಈ ಮಾತನ್ನು ಯಾರು ಹೇಳಿದ್ರು ಅಂತ ಇದೆ ಓ ಸೊ ಪಾಠ ಗೊತ್ತಾಗಿರ್ಬೋದು ಅನ್ಕೋತೀನಿ ಜೆಂಟಲ್ಮೆನ್ ಆಫ್ ರಿಯಲ್ ಮೀಡಿಯೋ ಪಾಠದ ಪ್ರಶ್ನೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಸ್ಟೋರಿ ಟೆಲ್ಲರ್ ಸೊ ನಿಮ್ಗೆ ಎಕ್ಸಾಮ್ಗಳಲ್ಲಿ ಸ್ಟೋರಿ ಟೆಲ್ಲರ್ ಅಂತ ಕೊಡ್ಬೋದು ಅಥವಾ ಜುವಾನ್ ಎ ಎ ಸೆಡಿಲೋ ಅಂತ ಕೊಡ್ಬೋದು ಅಥವಾ ಮೀಡಿಯೇಟರ್ ಲಾಯರ್ ಅಂತ ಕೂಡ ಕೊಡ್ಬೋದು ಓಕೆ ಮುಂದಿನ ಪ್ರಶ್ನೆಗೆ ಮೂವ್ ಆಗೋಣ ಕ್ವೆಶನ್ ನಂಬರ್ ಸಿಕ್ಸ್ಟಿ ತ್ರೀ ಡಾನ್ ಅನ್ಸೆಲ್ಮೋ ಪ್ಲ್ಯಾಂಟೆಡ್ ಟ್ರೀಸ್ ಆನ್ ಎವ್ರಿ ಬರ್ತ್ ಆಫ್ ಡ್ಯಾಶ್ ಡ್ಯಾಶ್ ಸೊ ಡಾನ್ ಅನ್ಸೆಲ್ಮೋ ಯಾರು ಹುಟ್ಟಿದಾಗ ಗಿಡಗಳನ್ನು ಹಚ್ತಾ ಇದ್ನು ಅಂತ ಇದೆ ಸೊ ಇದು ಕೂಡ ಅದೇ ಸೇಮ್ ಪಾಠದಿಂದ ಆಪ್ಷನ್ಸನ್ನು ನೋಡ್ತಾ ಇರ್ರಿ ಸರಿಯಾದ ಉತ್ತರ ಆಪ್ಷನ್ ಪಿ ರಿಯೋ ಆ್ಯಂಡ್ ಮಿಡಿಯೋ ಚಿಲ್ಡ್ರನ್ ರಿಯೋನ್ ಮೀಡಿಯಮ್ ಹಳ್ಳಿಯಲ್ಲಿ ಮಕ್ಕಳು ಹುಟ್ಟಿದಾಗ ಗಿಡವನ್ನು ನಡೆತಕ್ಕಂಥ ಒಂದು ಸಂಪ್ರದಾಯವನ್ನು ಡಾನ್ ಅನ್ಸೆಲ್ಮೋ ಬೆಳೆಸ್ಕೊಂಡಿದ್ನು ಸೊ ನೋಡಿ ಈ ಕ್ವಶನ್ ಪೇಪರ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ನೋಡ್ಬೋದು ಮತ್ತು ಈ ವಿಡಿಯೋಗೆ ಲೈಕ್ ಮಾಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಆಗ್ತಾ ಇರಿ ನಮಗೂ ಕೂಡ ಮೋಟಿವೇಶನ್ ಆಗುತ್ತೆ ಇನ್ನಷ್ಟು ಮಾಡಲ್ ಕ್ವಶನ್ ಪೇಪರ್ನ ರೆಡಿ ಮಾಡ್ಬೋದು ಆ ಕ್ವಶನ್ ನಂಬರ್ ಸಿಕ್ಸ್ಟಿ ಫೋರ್ ಅ ಲಿಟಲ್ ಡ್ಯಾಶ್ ರ್ಯಾನ್ ಥ್ರೂ ಡಾನ್ ಅನ್ಸೆಲ್ಮೋಸ್ ಲ್ಯಾಂಡ್ ಸೊ ಡಾನ್ ಅನ್ಸೆಲ್ಮೋನ ಒಂದು ಭೂಮಿಯಲ್ಲಿ ಹೊಲದಲ್ಲಿ ಏನು ಇತ್ತು ಅಂತ ಪ್ರಶ್ನೆ ಇದೆ ಆಪ್ಷನ್ಸ್ ನೋಡ್ತಾ ಇರ್ರಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದೆ ಕೂಡ ಈಸಿ ಇದೆ ಸೊ ಅರವತ್ನಾಲ್ಕನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ರೀಕ್ ಕ್ರೀಕ್ ಅಂದ್ರೇನು ಜರಿ ಅಥವಾ ತೊರೆ ಅಂತ ಕೂಡ ನಾವು ಹೇಳ್ತೀವಿ ಕನ್ನಡದಲ್ಲಿ ಓಕೆ ಕ್ವಶನ್ ನಂಬರ್ ಸಿಕ್ಸ್ಟಿ ಫೈವ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಟ್ ಡ್ಯಾಶ್ ಡ್ಯಾಶ್ ಓಲ್ಡ್ ಬುಕ್ಸ್ ಫ್ರಾಮ್ ನ್ಯೂಯಾರ್ಕ್ ಸೊ ಅಂಬೇಡ್ಕರ್ ಪಾಠದಿಂದ ಈ ಪ್ರಶ್ನೆ ಅಂಬೇಡ್ಕರ್ ಅವರು ನ್ಯೂಯಾರ್ಕಿಗೆ ಹೋದಾಗ ಎಷ್ಟು ಪುಸ್ತಕಗಳನ್ನು ತಂದರು ಅಂತ ಪ್ರಶ್ನೆ ಇದೆ ಸೊ ತುಂಬ ಇಂಪಾರ್ಟೆಂಟ್ ಅಂತ ಪ್ರಶ್ನೆ ಇದೆ ನೋಟ್ ಮಾಡ್ಕೊಳ್ಳಿ ನೋಡಿ ಟೂ ಹಂಡ್ರೆಡ್ ಇದೆ ಟೂ ಥೌಸಂಡ್ ಇದೆ ಟ್ವೆಂಟಿ ಥೌಸಂಡ್ ಇದೆ ಟೂ ಲ್ಯಾಕ್ ಇದೆ ಸೊ ಆಪ್ಷನ್ಸ್ ಯಾವುದು ಸರಿ ಆಗ್ಬೋದು ಸಿಕ್ಸ್ಟಿ ಆಪ್ಷನ್ ಬಿ ಟೂ ಥೌಸಂಡ್ ಎರಡು ಸಾವಿರ ಹಳೆ ಪುಸ್ತಕಗಳನ್ನು ಅವರು ನ್ಯೂಯಾರ್ಕ್ದಿಂದ ಪರ್ಚೇಸ್ ಮಾಡಿ ತಂದಿದ್ದರು ಕ್ವೆಶನ್ ನಂಬರ್ ಸಿಕ್ಸ್ಟಿ ಸಿಕ್ಸ್ ವಾ ಡಿಡ್ ಮಹಾತ್ಮ ಫುಲೆ ವರ್ಕ್ ಫಾರ್ ಮಹಾತ್ಮ ಅವರು ಯಾವುದಕ್ಕಾಗಿ ಹೋರಾಟ ಮಾಡ್ತಾಯಿದ್ರು ಸೊ ಈ ಪ್ರಶ್ನೆ ಯಾವ ಪಾಠ ಅಂತ ಗೆಸ್ ಮಾಡಿ ಕಾಮೆಂಟಲ್ಲಿ ತಿಳಿಸಿ ನೋಡೋಣ ಯಾರು ಕರೆಕ್ಟಾಗಿ ಹೇಳ್ತೀರಾ ವಾ ಡಿಡ್ ಮಹಾತ್ಮ ಫುಲೆ ವರ್ಕ್ ಫಾರ್ ಮಹಾತ್ಮ ಫುಲೆಯವರು ಯಾವುದಕ್ಕಾಗಿ ಹೋರಾಟ ಮಾಡ್ತಿದ್ರು ಓಕೆ ಇದು ಅಂಬೇಡ್ಕರ್ ಪಾಠದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದಿಂದ ನನೀಗ ಆಪ್ಷನ್ಸ್ ನಾವು ಸರಿಯಾದ ಉತ್ತರ ಹೇಳ್ತೀನಿ ಸರಿಯಾದ ಉತ್ತರ ಆಪ್ಷನ್ ಡಿ ಬೋತ್ ಎ ಆ್ಯಂಡ್ ಬಿ ಸೊ ಎಂಡ್ ಬಿ ಅಂದ್ರೇನು ವುಮೆನ್ಸ್ ಅಪ್ಲಿಫ್ಟ್ ಬಿ ಕ್ಲಾಸ್ಲೆಸ್ ಸೊಸೈಟಿ ಎರಡೂ ಕೂಡ ಸರಿ ಅಂತ ನೋಡಿ ಈ ಥರ ಕೂಡ ಎಕ್ಸಾಮಲ್ಲಿ ಪ್ರಶ್ನೆ ಬರಬಹುದು ಇಲ್ಲಿ ಮಹಾತ್ಮ ಫುಲಿಯವರು ಆಪ್ಷನ್ ಎ ಮಹಿಳೆಯರ ಅಭಿವೃದ್ಧಿಗಾಗಿ ಹೋರಾಟ ಮಾಡ್ತಿದ್ದರು ಇದು ಕೂಡ ಸರಿ ಇದೆ ಬಿ ನೋಡಿ ಕ್ಲಾಸ್ಲೆಸ್ ಸೊಸೈಟಿ ವರ್ಗರಹಿತ ಸಮಾಜಕ್ಕಾಗಿ ಹೋರಾಟ ಮಾಡ್ತಿದ್ದರು ಸೊ ಇದು ಕೂಡ ಸರಿ ಇದೆ ಸಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕೈಗಾರಿಕೆ ಅಭಿವೃದ್ಧಿ ಬಗ್ಗೆ ಅಂತಿದೆ ಸೊ ಕೈಗಾರಿಕೆ ಅಭಿವೃದ್ಧಿ ಬಗ್ಗೆ ಅವರು ಹೋರಾಟ ಮಾಡಿರಲಿಲ್ಲ ಸೊ ಹಾಗೆ ಆಪ್ಷನ್ ಸಿ ಸರಿ ಇಲ್ಲ ಬಟ್ ಇಲ್ಲಿ ಎ ಮತ್ತು ಬಿ ಎರಡು ಸರಿವೆ ಅಂತ ಎರಡು ನಾವು ಟಿಕ್ ಮಾಡಬಾರ್ದು ಎರಡು ಟಿಕ್ ಮಾಡಿದ್ರೆ ನಮಗೆ ಅನ್ಸ್ ರಾಂಗ್ ಆಗುತ್ತೆ ನಮಗೆ ಅಂಕಗಳು ಕಟ್ ಆಗುತ್ತೆ ಬಟ್ ಇಲ್ಲಿ ಆಪ್ಷನ್ ಡಿ ಅಂತ ನಾವು ಶೇಡ್ ಮಾಡಬೇಕು ಯಾಕಂದರೆ ಇಲ್ಲಿ ಎ ಮತ್ತು ಬಿ ಎರಡು ಕರೆಕ್ಟ್ ಅಂತ ಹೇಳ್ತಾ ಇದೆ ಸೊ ಈ ಥರ ಕೂಡ ಆಪ್ಷನ್ಸ್ ನಿಮಗೆ ಎಕ್ಸಾಮ್ಗಳಲ್ಲಿ ಬರ್ಬೋದು ಓಕೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಮಕ್ಕಳೇ ಕ್ವಶನ್ ನಂಬರ್ ಸಿಕ್ಸ್ಟಿ ಸೆವೆನ್ ವಿ ಮಸಂಟ್ ಮಿಸ್ ದ ಚಾನ್ಸ್ ಹಿ ಸೈಟ್ ಹಿಯರ್ ಹೀ ರೆಫರ್ಸ್ ಟು ಡ್ಯಾಶ್ ಡ್ಯಾಶ್ ನಾವು ಆ ಅವಕಾಶವನ್ನು ಮಿಸ್ ಮಾಡ್ಕೋಬಾರ್ದು ಅಂತ ಆತ ಹೇಳಿದನು ಇಲ್ಲಿ ಆತ ಅಂದರೆ ಯಾರು ಓಕೆ ನೀವು ಈ ಯಾವ ಪಾಠದಿಂದ ಪ್ರಶ್ನೆ ಅಂತ ಗೆಸ್ ಮಾಡಿ ನೋಡೋಣ ಕಾಮೆಂಟಲ್ಲಿ ತಿಳಿಸಿ ಓಕೆ ನೋಡೋಣ ಯಾರಾದ್ರೂ ಸರಿ ಉತ್ತರ ಕಳಿಸ್ತಾ ಇದಾರೆ ಅಂತ ಇಲ್ಲಿ ನಾವು ಆ ಅವಕಾಶವನ್ನು ಮಿಸ್ ಮಾಡ್ಕೋಬಾರ್ದು ಇಲ್ಲಿ ಹಿ ಯಾರು ಇಲ್ಲಿ ಹಿ ಅಂದರೆ ಅಂತ ಇದೆ ಇಲ್ಲಿ ಅರವತ್ತೇಳನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಅನಂತ್ ಓಕೆ ನಿಮ್ಗೆ ಆ ಪಾಠದ ಪ್ರಶ್ನೆ ಯಾವ ಪಾಠದಿಂದ ಅಂತ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಆಪ್ಷನ್ಸನ್ನು ನೋಡ್ಕೋಬೋದು ನೋಡಲಿ ಸ್ಮಿತಾ ಇದೆ ಅನಂತ್ ಇದೆ ಪಂಡಿತ್ ರವಿಶಂಕರ್ ಇದೆ ಉಸ್ತಾದಾಲ ರಖ ಇದೆ ಸೊ ಇವರೆಲ್ಲ ಯಾವ ಪಾಠದಲ್ಲಿ ಬರ್ತಾರೆ ದ ಕಾನ್ಸರ್ಟ್ ಪಾಠದಲ್ಲಿ ಬರ್ತಾರೆ ಸೊ ಅವಾಗ ನಾವು ಈಸಿಯಾಗಿ ಇದು ಆನ್ಸರನ್ನು ಫೈಂಡ್ಔಟ್ ಮಾಡ್ಬೋದು ಇದು ಒಂದು ಈಸಿಯಾದ ಟ್ರಿಕ್ಸ್ ನೋಡಿ ಓಕೆ ನೋಡೋಣ ನೆಕ್ಸ್ಟ್ ಕ್ವೆಶನ್ ಸಿಕ್ಸ್ಟಿ ಏಯ್ಟ್ ಅನಂತ್ ಈಸ್ ವೆರಿ ಎಕ್ಸ್ಪರ್ಟ್ ಇನ್ ಡ್ಯಾಶ್ ಡ್ಯಾಶ್ ಸೊ ಅನಂತ್ ಯಾವುದರಲ್ಲಿ ಪರಿಣಿತಿಯನ್ನು ಹೊಂದಿದ್ನು ಇಲ್ಲಿ ಚೆಸ್ ಇದೆ ಸಿಂಗಿಂಗ್ ಕ್ಲಾಸಿಕಲ್ ಸಾಂಗ್ಸ್ ಇದೆ ಡ್ಯಾನ್ಸ್ ಇದೆ ಸಿತಾರ್ ಅಂತ ಇದೆ ನೋಡಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಸಿತಾರ್ ಸಿತಾರ್ ನೋಡಿಸೋದ್ರಲ್ಲಿ ಆತ ತುಂಬ ಪರಿಣಿತಿ ಹೊಂದಿದ ತನ್ನದೇ ಆದ ಆದಂಥ ಒಂದು ಮ್ಯೂಸಿಕನ್ನು ಕಂಪೋಸ್ ಇದ್ನು ಹೌದಲ್ವಾ ಆತ ಸಿತಾರ್ನ ಒಂದು ಫ್ಯಾನ್ ಕೂಡ ಆಗಿದ್ನು ಪಂಡಿತ್ ರವಿಶಂಕರ್ ಅವ್ರದ್ದು ಅಂತ ಇರ್ತೀವಿ ನೆಕ್ಸ್ಟ್

ತುಂಬ ಸರಿಯಾದ ಉತ್ತರ ಕೊಡ್ತಾಯಿದ್ರೆ ಹಾಗೆ ಕಾಮೆಂಟನ್ನು ಇರಿ ನಮ್ಮ ವೀಡಿಯೋಗೆ ಲೈಕ್ ಮಾಡ್ತಾಯಿರಿ ಯಾರು ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಕೂಡ ಇರಿ ಎಪ್ಪತ್ತನೇ ಪ್ರಶ್ನೆ ಬೆಟಾ ಯು ಹ್ಯಾವ್ ಟು ಗೋ ಟು ಸ್ಕೂಲ್ ಆ್ಯಂಡ್ ಲರ್ನ್ ಹೂ ಸೆಡ್ ದಿಸ್ ಮಗ ನೀನು ಶಾಲೆಗೆ ಹೋಗಬೇಕಪ್ಪ ಚೆನ್ನಾಗಿ ಕಲಿಬೇಕಪ್ಪ ಅಂತ ಯಾರು ಹೇಳಿದ್ರು ಅಂತ ಸೊ ಈ ಪಾಠದ ಹೆಸರನ್ನು ಗೆಸ್ ಮಾಡಿ ನನಗಾಗಲೇ ನಿಮಗೊಂದು ಟೆಕ್ನಿಕ್ ಹೇಳಿದೆ ಇದು ಪಾಠ ಯಾವುದು ಗೊತ್ತಾಗಲಿಲ್ಲ ಪ್ರಶ್ನೆ ನೋಡಿದಾಗ ಅಂದರೆ ಆಪ್ಷನ್ಸನ್ನು ನೋಡ್ಕೊಳ್ಳಿ ಇಲ್ಲಿ ನೋಡಿ ಸತೀಶ್ ಇದೆ ಅವತಾರ್ ನಾರೇನ್ ಇದೆ ಇಂದರ್ ಅಂತ ಇದೆ ಇಷ್ಟು ಬೇಗ ನಮ್ಗೆ ಗೊತ್ತಾಗ್ತಾ ಇದೆ ಇದು ಯಾವ ಪಾಠ ಅಂತ ಯಾವುದು ಕಲರ್ಸ್ ಆಫ್ ಸೈಲೆನ್ಸ್ ಬೇಟ ನೀನು ಶಾಲೆಗೆ ಹೋಗಬೇಕು ಕಲಿಬೇಕು ಓದಬೇಕು ಅಂತ ಯಾರು ಹೇಳಿದ್ರು ಸೊ ಎಪ್ಪತ್ತನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಅವತಾರ್ನ ರೇನ್ ಅವತಾರ್ನ ರೇನ್ ಯಾರು ಇವರು ಸತೀಶನ ತಂದೆಯವರು ಅಥವಾ ಇಂದರ್ನ ತಂದೆ ಅಂತಲೂ ಹೇಳ್ಬೋದು ಓಕೆ ಓಕೆ ತುಂಬ ಇಂಟ್ರೆಸ್ಟಿಂಗ್ ಬರ್ತಾಯಿದೆ ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ನೀವು ಕೂಡ ತುಂಬ ಕ್ಯೂರಿಯಾಸಿಟಿಯಿಂದ ವಾಚ್ ಮಾಡ್ತಾ ಇದ್ದೀರಾ ಸೊ ನೀವು ಏನು ಮಾಡಿ ಈ ವಿಡಿಯೋನ ಮುಗಿದ ನಂತರ ಈ ಕ್ವಶನ್ ಪೇಪರನ್ನ ಡೌನ್ಲೋಡ್ ಮಾಡಿಕೊಂಡು ಮೊಬೈಲಲ್ಲಿ ಸೇವ್ ಮಾಡ್ಕೊಳ್ಳಿ ಪ್ರ್ಯಾಕ್ಟೀಸ್ ಇದ್ರಿ ಜೊತೆಗೆ ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ಕೊಳ್ಳಿ ಅವ್ರಿಗೆ ಕೂಡ ಕಲಿಯಕ್ಕೆ ತುಂಬ ಸಹಾಯ ಆಗುತ್ತೆ ಸೊ ಎಪ್ಪತ್ತೊಂದೇ ಪ್ರಶ್ನೆ ಅಕಾರ್ಡಿಂಗ್ ಟು ದಿ ಪಾಯಿಂಟ್ ರಸ್ಕಿನ್ ಬಾಂಡ್ ಹಿಸ್ ಗ್ರ್ಯಾಂಡ್ಮಾ ವಾಸ್ ಅ ಡ್ಯಾಶ್ ಡೇಶ್ ನೋಡಿ ಪ್ರಶ್ನೆ ಇನ್ನೊಂದು ಬರೀ ಓದ್ತೀನಿ ಅಕಾರ್ಡಿಂಗ್ ಟು ದಿ ಪೊಯೆಟ್ ರಸ್ಕಿನ್ ಬಾಂಡ್ ಹಿಸ್ ಗ್ರ್ಯಾಂಡ್ ಮ ವಾಸ್ ಡ್ಯಾಶ್ ಡ್ಯಾಶ್ ಅಂದರೆ ರಸ್ಕಿನ್ ಬಾಂಡ್ ಅಂತಕ್ಕಂಥ ಕವಿಯ ಪ್ರಕಾರ ಅವರ ಅಜ್ಜಿ ಏನಾಗಿದ್ದರು ಏನಾಗಿದ್ದರು ಅಜ್ಜಿ ತುಂಬ ಈಸಿಯಾದ ಪ್ರಶ್ನೆ ಮತ್ತು ಇಂಪಾರ್ಟೆಂಟ್ ಕೂಡ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಜೀನಿಯಸ್ ಅವರ ಅಜ್ಜಿ ತುಂಬ ಜೀನಿಯಸ್ ಆಗಿದ್ದರು ಪ್ರತಿಭಾನ್ವಿತೆಯಾಗಿದ್ದರು ಇಲ್ಲಿ ನೋಡಿ ಟೂ ಏಜ್ಡ್ ಅಂತಿದೆ ವೆರಿ ಲೇಸಿ ಅಂತ ಇದೆ ವೆಲ್ ಎಜುಕೇಟೆಡ್ ಅಂತ ಇದೆ ಇದು ಯಾವುದೂ ಕೂಡ ಸರಿಯಾಗೋದಿಲ್ಲ ಹೌದಲ್ಲ ಹಾಂ ಮುಂದಿನ ಪ್ರಶ್ನೆಗೆ ಹೋಗೋಣ ಕ್ವೆಶನ್ ನಂಬರ್ ಸೆವೆಂಟಿ ಟು ವಾಟ್ ಇಡ್ ದ ಡಾಕ್ಟರ್ ರಿಕಮೆಂಡೆಡ್ ಗ್ರ್ಯಾಂಡ್ ಮಾ ಸೊ ವೈದ್ಯರು ಅಜ್ಜಿಗೆ ಏನು ಸಲಹೆ ಕೊಟ್ಟರು ಏನು ರೆಕಮೆಂಡ್ ಮಾಡಿದ್ರು ಇಲ್ಲಿ ನಮ್ಗೆ ಗೊತ್ತಾಗ್ತಿದೆ ಇದು ಗ್ರ್ಯಾಂಡ್ಮಾ ಸೆಟ್ರಿ ಒಂದು ಪೊಯಮ್ದ ಪ್ರಶ್ನೆ ಅಂತ ಓಕೆ ನೋಡಿ ಆಪ್ಷನ್ಸನ್ನು ನೋಡ್ತಾ ಇರಿ ನಾನು ಸರಿ ಉತ್ತರ ಹೇಳ್ತೀನಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಅ ವೀಕ್ ಬೆಡ್ ರೆಸ್ಟ್ ವೈದ್ಯರು ಒಂದು ವಾರದ ವಿಶ್ರಾಂತಿಯನ್ನು ಸಜೆಸ್ಟ್ ಮಾಡಿದ್ರು ಅಂತ ನಮಗೆ ಗೊತ್ತಾಗುತ್ತೆ ಒಂದು ವಾರ ವಿಶ್ರಾಂತಿ ತಗೋಬೇಕು ಅಂತ ಓಕೆ ಎಪ್ಪತ್ತ್ಮೂರನೇ ಪ್ರಶ್ನೆಗೆ ಹೋಗ್ತಿದ್ವಿ ಮಕ್ಕಳೇ ನೋಡಿ ಈ ಪ್ರಶ್ನೆ ಏನಿದೆ ಇಟ್ ಡ್ರಾಪೇಸ್ ಆಸ್ ದಿ ಜೆಂಟಲ್ ರೈನ್ ಡ್ಯಾಶ್ ಡ್ಯಾಶ್ ದ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಕಂಪ್ಲೀಟ್ ದಿಸ್ ಲೈನ್ ಆಫ್ ದಿ ಪೊಯಮ್ ಈಸ್ ಇಲ್ಲದೆ ಈ ಒಂದು ಸಾಲನ್ನು ಕಂಪ್ಲೀಟ್ ಮಾಡಿ ಅಂತ ಕೇಳ್ತಾ ಇದೆ ಇಲ್ಲಿ ನಿಮ್ಗೆ ಗೊತ್ತಾಗ್ತಿದೆ ಈ ಡ್ರಾಪ್ ಎತ್ ಎಸ್ ಡ್ರಾಪೆಥೈಸ್ ಜಂಟಲ್ ರೈನಂದರೆ ಇದು ಕ್ವಾಲಿಟಿ ಆಫ್ ಮರ್ಸಿ ಪೊಯಮ್ದಿಂದ ಸೊ ನಮಗೆ ಕ್ವಾಲಿಟಿ ಆಫ್ ಮರ್ಸಿ ಆಗಿರ್ಬೋದು ಅಥವಾ ದ ಬ್ಲೈಂಡ್ ಬಾಯ್ ಆಗಿರ್ಬೋದು ಆ ಪೋಯಮ್ದಿಂದ ಅರ್ಧ ಲೈನನ್ನು ಕೊಡ್ತಾರೆ ನಾ ಉಳಿದ ಅರ್ಧ ಲೈನನ್ನು ನಾವು ಕಂಪ್ಲೀಟ್ ಮಾಡಬೇಕು ಇಲ್ಲಿ ಏನು ಬರ್ಬೋದು ಮುಂದೆ ಅಂತ ಗೆಸ್ ಮಾಡಿ ನೀವು ಆ ಪೋಯಮನ್ನು ಮೆಮೊರೈಜೇಷನ್ ಮಾಡಿರ್ತಾರಲ್ಲ ನೀವು ಈಸಿಯಾಗಿ ಸೆಲೆಕ್ಟ್ ಮಾಡ್ಕೋಬೋದು ಸೊ ಇಲ್ಲಿ ಎಪ್ಪತ್ತ್ಮೂರನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರಾಮ್ ಹ್ಯಾವನ್ ನೋಡಿ ಇಟ್ಸ್ ಡಾಪೇಟ್ ಆ್ಯಸ್ ದಿ ಜೆಂಟಲ್ ರೈನ್ ಫ್ರಮ್ ಹೆವನ್ ಕ್ವೆಶ್ ನಂಬರ್ ಸೆವೆಂಟಿ ಫೋ ಕ್ವಾಲಿಟಿ ಆಫ್ ಮರ್ಸಿ ಬ್ಲೆಸ್ಸಸ್ ಏನಿದೆ ಕ್ವಾಲಿಟಿ ಆಫ್ ಮರ್ಸಿ ಬ್ಲೆಸ್ಸಸ್ ಬೋತ್ ಡ್ಯಾಶ್ ಡ್ಯಾಶ್ ಸೊ ಈ ದಯಾ ಅನ್ನೋದು ಯಾರನ್ನು ಆಶೀರ್ವದಿಸುತ್ತೆ ಅಂತ ಅನುಗ್ರಹಿಸುತ್ತೆ ಅಂತ ಇದೆ ಇದು ಕೂಡ ಕ್ವಾಲಿಟಿ ಆಫ್ ಮರ್ಸಿ ಪೋಯಮ್ನಿಂದ ಸೊ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ ಇದು ಮಾರ್ಕ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಅಂತ ಸೊ ಎಪ್ಪತ್ನಾಲ್ಕನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಹೂ ಗಿವ್ಸ್ ಆ್ಯಂಡ್ ಹೂ ಟೇಕ್ಸ್ ಅಂದರೆ ಈ ದಯಾ ಗುಣವನ್ನು ಯಾರು ತೋರಿಸ್ತಾರೋ ಮತ್ತು ಯಾರು ಪಡ್ಕೋತಾರೋ ಇಬ್ಬರು ಕೂಡ ಅನುಗ್ರಹಕ್ಕೆ ಒಳಗಾಗ್ತಾರೆ ಬಟ್ ಇಲ್ಲಿ ಆಪ್ಷನ್ ನೋಡಿ ಹೇಗಿದೆ ಹೂ ಟೇಕ್ಸ್ ಇದು ಕೂಡ ಸರಿ ಇದೆ ಹೂ ಈಸ್ ಇನ್ ಫಿರಿ ಇದು ರಾಂಗ್ ಇದೆ ಡಿ ಕೂಡ ಸರಿ ಇದೆ ನೋಡಿ ಹೂ ಗಿವ್ಸ್ ಯಾರು ಕೊಡ್ತಾರೆ ಅವ್ರಿಗೆ ಕೂಡ ಅನುಗ್ರಹ ಆಗುತ್ತೆ ಯಾರು ತೆಗೆದುಕೊತಾರೆ ಅವ್ರಿಗೆ ಕೂಡ ಅನುಗ್ರಹ ಆಗುತ್ತೆ ಸೊ ಎ ಮತ್ತು ಡಿ ಎರಡೂ ಸರಿವೆ ಅಂತ ಎರಡು ನಾವು ಟೇಕ್ ಮಾಡಬಾರ್ದು ಇಲ್ಲಿ ಆಪ್ಷನ್ಸಲ್ಲಿ ಇದೆ ನೋಡಿ ಅದೆರಡು ಕೂಡಿಸಿದೆ ನೋಡಿ ಇಲ್ಲಿ ಹೂ ಗ್ಯೂಸ್ ಆ್ಯಂಡ್ ಹೂ ಟೆಕ್ಸ್ ಈ ಎರಡೂ ಸರಿ ಆಗಿದ್ದು ಇದು ಸಿ ಆಗುತ್ತೆ ಸೊ ಸಿ ಸಿಯನ್ನು ನಾವು ಸೇಡ್ ಮಾಡಬೇಕು ಕ್ವೆಶನ್ ನಂಬರ್ ಸೆವೆಂಟಿ ಫೈವ್ ವಾಟ್ ಸಾಂಗ್ ಡಿಡ್ ದ ಪೊಯೆಟ್ ವಿ ಕೆ ಗೋಕಾಕ್ ವಾಂಟ್ ಟು ಸಿಂಗ್ ಅಬೌಟ್ ದಿ ಅಬೌಟ್ ಇಂಡಸ್ಟ್ರಿಯಲ್ ಪ್ರೋಗ್ರೆಸ್ ಸೊ ಕವಿ ವಿ ಕೆ ಗೋಕಕ್ ಅವರು ಈ ಕೈಗಾರಿಕೆಯ ಅಭಿವೃದ್ಧಿ ಬಗ್ಗೆ ಯಾವ ಹಾಡನ್ನು ಹಾಡಬೇಕಂತ ಇದ್ದರು ಸೊ ನಿಮಗೆ ಪೊಯಮ್ ಗೊತ್ತಾಗಿದೆ ದಿ ಸಾಂಗ್ ಆಫ್ ಇಂಡಿಯಾ ಸೊ ಕವಿ ಈ ಇಂಡಸ್ಟ್ರಿಯಲ್ ಪ್ರೋಗ್ರೆಸ್ ಬಗ್ಗೆ ಯಾವ ಹಾಡು ಹಾಡಬೇಕಂದಿದ್ರು ಅಂತ ಹೇಳಿದೆ ಆಪ್ಷನ್ಸನ್ನು ನೋಡ್ತಾ ಇರಿ ನಾನು ಸರಿಯಾದ ಉತ್ತರ ಹೇಳ್ತೀನಿ ಆಪ್ಷನ್ ಎ ಅಬೌಟ್ ಡ್ಯಾಮ್ ಲೇಕ್ ಆ್ಯಂಡ್ ಸ್ಟೀಲ್ ಮೀಲ್ಸ್ ಓಕೆ ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ ಸೆವೆಂಟಿ ಸಿಕ್ಸ್ ವಾಟ್ ಅಕಾರ್ಡಿಂಗ್ ಟು ವಿ ಕೆ ಗೋಕಾಕ್ ಈಸ್ ದ ಕಾಂಟ್ರಿಬ್ಯೂಷನ್ ಆಫ್ ಸೀರ್ಸ್ ಆ್ಯಂಡ್ ಪ್ರಾಫಿಟ್ಸ್ ಸಂತರು ಮತ್ತು ಪ್ರವಾದಿಗಳ ಕೊಡುಗೆ ಏನು ಅಂತ ವಿ ಕೆ ಗೋಕಾಕ್ ಅವರು ಹೇಳ್ತಾರೆ ಶರಣರು ಏನು ಕೊಡುಗೆ ಕೊಟ್ಟಿದ್ದಾರೆ ನೋಡಿ ಆಪ್ಷನ್ಸ್ ತುಂಬ ಕ್ಯೂರಿಯಿಟಿವೆ ಯೋಗ ಆ್ಯಂಡ್ ಮೆಡಿಟೇಷನ್ ಬ್ಯೂಟಿಫುಲ್ ಟೆಂಪಲ್ಸ್ ಸಿಪ್ ಬಿಲ್ಡಿಂಗ್ ಆ್ಯಡ್ಸ್ ಸ್ಟ್ರೈಟ್ ಪಾತ್ ಟು ಲೀವ್ ಅಂತ ಇದೆ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಟ್ರೈಟ್ ಪಾತ್ ಟು ಲೀವ್ ಬದುಕುವ ಸರಿಯಾದ ಮಾರ್ಗವನ್ನು ಅವರು ತೋರಿಸಿಕೊಟ್ರು ಅಲ್ಲಿ ಅವರ ಕೊಡುಗೆ ಅಂತ ಹೇಳ್ಬೋದು ಕ್ವೆಶನ್ ನಂಬರ್ ಸೆವೆಂಟಿ ಸೆವೆನ್ ಜಾರ್ಜ್ ಪ್ಲೇಯರ್ ವಾಂಟ್ಸ್ ಟು ಪ್ರೀಚ್ ಬ್ಲ್ಯಾಕ್ ಡ್ಯಾಶ್ ಡ್ಯಾಶ್ ಸೊ ಜಾರ್ಜ್ ಪ್ಲೇಯರ್ ಏನನ್ನು ಬೋಧಿಸೋಕ್ಕೆ ಬಂದಿದ್ನು ಅಂತ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿದ್ದು ಇದು ಕೂಡ ನೀವು ನೋಟ್ ಮಾಡ್ಕೊಳ್ಳಿ ಟಿಕ್ ಮಾಡ್ಕೊಳ್ಳಿ ಸೊ ಎಪ್ಪತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಗಾಸ್ಪೆಲ್ ಆಫ್ ಜಾರ್ಜ್ ದ ಜಾರ್ಜ್ ಪ್ಲೇಯರ್ ಕೇಮ್ ಟು ಪ್ರೀಚ್ ಬ್ಲ್ಯಾಕ್ ಗಾಸ್ಪೆಲ್ ಆಫ್ ಜಾಜ್ ಸೆವೆಂಟಿ ಏಯ್ಟ್ ವೈಲ್ಸ್ ದಸ್ ಐ ಸಿಂಗ್ ಡ್ಯಾಶ್ ಡ್ಯಾಶ್ ದ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಕಂಪ್ಲೀಟ್ ದಿಸ್ ಲೈನ್ ಆಫ್ ದ ಪೋಯಮ್ ಈಸ್ ಸೊ ಈ ಪೊಯಮ್ನ ಅರ್ಧ ಲೈನನ್ನು ಕೊಟ್ಟಿದ್ದಾರೆ ಯಾವುದು ದ ಬ್ಲೈಂಡ್ ಬಾಯ್ ಪೋಯಮ್ ದು ಸೊ ನಾವು ಆ ಲೈನನ್ನು ಕಂಪ್ಲೀಟ್ ಮಾಡಬೇಕಂದ್ರೆ ಯಾವ ಆಪ್ಷನ್ ಸೆಲೆಕ್ಟ್ ಮಾಡ್ತೀರಾ ಅಂತ ಇದೆ ವೈಲ್ಡ್ ದಸ್ ಐ ಸಿಂಗ್ ಐ ಆಮ್ ಅ ಕಿಂಗ್ ಆಪ್ಷನ್ ಡಿ ನಾನು ಯಾವಾಗ ಹಾಡ್ತೀನೋ ಆವಾಗ ನಾನೇ ರಾಜ ಹಾಕ್ತೀನಿ ಅಂತ ಕ್ವೆಶನ್ ನಂಬರ್ ಸೆವೆಂಟಿ ನೈನ್ ನೋಡಿ ಇನ್ನೂ ಎರಡೇ ಪ್ರಶ್ನೆ ಉಳಿದಿವೆ ಆ ವಿಡಿಯೋನ ಕೊನೆ ಕೊನೆವರೆಗೂ ನೋಡಿ ಪ್ರತಿಯೊಂದು ಪ್ರಶ್ನೆಗಳನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ನಾನಿನ್ನ ಸ್ವಲ್ಪ ಜೂಮ್ ಔಟ್ ಮಾಡ್ತೀನಿ ಯಾಕಂದರೆ ಪ್ರಶ್ನೆಗಳು ಕಂಪ್ಲೀಟಾಗಿ ಕಾಣ್ತಾ ಇಲ್ಲ ಓಕೆ ಈಗ ನೋಡಿ ಸೆವೆಂಟಿ ನೈನ್ ವೈ ವಾಸ್ ಅ ಟೀಚರ್ ಅರೆಸ್ಟೆಡ್ ಇನ್ ದಿ ನಾರಾಯಣ್ಪುರ್ ಇನ್ಸಿಡೆಂಟ್ ನಾರಾಯಣಪುರ್ ಇನ್ಸಿಡೆಂಟ್ ಅಂತಕ್ಕಂಥ ಪಾಠದಲ್ಲಿ ಆ ಟೀಚರನ್ನು ಯಾಕೆ ಅರೆಸ್ಟ್ ಮಾಡಿದರು ಅಂತ ಸೊ ಉತ್ತರವನ್ನು ಕಾಮೆಂಟಲ್ಲಿ ಕೊಡಿ ಬೇಗ 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 ನೋಡಿ ಯಾಕೆ ಅರೆಸ್ಟ್ ಮಾಡಿದರು ಟೀಚರನ್ನು ಆಪ್ಷನ್ ಎ ಫಾರ್ ನಾಟ್ ಟೀಚಿಂಗ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿಗೆ ಕಲಿಸಲಿಲ್ಲ ಅಂತ ಅದಕ್ಕಾಗಿ ಅರೆಸ್ಟ್ ಮಾಡಿದ್ದಾರೆ ಅಂತ ಸರಿನಾ ನೋಡೋಣ ಬಿ ಏನಿದೆ ಫಾರ್ ರೆಗ್ಯುಲರ್ ಆಪ್ಷನ್ ಟು ಸ್ಕೂಲ್ ಡ್ಯೂಟಿ ಅವರು ಶಾಲಾ ಕರ್ತವ್ಯಕ್ಕೆ ಗೈಹಾಜರಾಗ್ತಿದ್ರು ಅದಕ್ಕಾಗಿ ಅವರಿಗೆ ಅರೆಸ್ಟ್ ಮಾಡಿದ್ದಾರೆ ಅಂತ ಇದೆ ಓಕೆ ನೋ ಆಪ್ಷನ್ ಓಕೆ ಸಿ ಫಾರ್ ಪಾರ್ಟಿಸಿಪೇಟಿಂಗ್ ಕ್ವಿಟ್ ಇಂಡಿಯಾ ಮೂಮೆಂಟ್ ಭಾರತ ಬಿಟ್ಟು ತೋಲಿಗೆ ಚಳುವಳಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಅಂತ ಡಿ ಫಾರ್ ಬ್ರಿಂಗಿಂಗ್ ಸ್ಟೈಲಿಂಗ್ ಮಷಿನ್ साइक्लोस्टालिक मशीन ना तंदिद सरवागी अंताइते सो इले ಸರಿಯಾದ ಉತ್ತರ ಯಾವುದು ಆಗುತ್ತೆ ಆಪ್ಷನ್ ಸಿ ಫಾರ್ पार्टिसिपेटिंग इन ಕ್ವಿಟ್ ಇಂಡಿಯಾ ಮೂವ್ಮೆಂಟ್ কোನೇ ಪ್ರಶ್ನೆ ಬರ್ತಿದೆಯಾ ಮಕ್ಕಳೇ ತುಂಬಾ কোನೇ কোನೇ ಪ್ರಶ್ನೆ ಏನಿದೆ ಹನಿಫು ವಾಸ್ ಆಲ್ವೇಸ್ ಡ್ಯಾಶ್ ಡ್ಯಾಶ್ ಸೋ ಹನಿಫ ಯಾವಾಗಲೂ ಹೇಗೆ ಇರ್ತಿದನು ಆಪ್ಷನ್ ಎ ಹ್ಯಾಟ್ ಸೆಲ್ಫಿಂಗ್ पीपल एकदम बिंदास थिंकस ऑफ ಟೇಕಿಂಗ್ ರೆಸ್ಟ್ ಬಿಜಿ ಇನ್ ಪ್ಲೇಯಿಂಗ್ ಕ್ಯಾಶಿಯೋ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಏಕ್ದಮ್ ಬಿಂದಾಸ್ ಸೊ ಹನೀಫ್ ಯಾವಾಗಲೂ ಎಕ್ದಮ್ ಬಿಂದಾಸ್ ಆಗಿ ಇರ್ತಿದ್ನು ಓಕೆ ಮಕ್ಕಳ ಇಲ್ಲಿವರೆಗೆ ನಾವು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ವಿ ತುಂಬ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳಿದ್ದು ಸೊ ಈ ವಿಡಿಯೋ ಮುಗಿದ ನಂತರ ನೀವು ಮಾಡಬೇಕಾದ ಕೆಲಸ ಏನಂದರೆ ನಾನು ಕಾಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ಈ ಕ್ವೆಶನ್ ಪೇಪರ್ನ ಅಲ್ಲಿ ನಮ್ಮ ಸ್ಕೋರಿಂಗ್ ಟಾರ್ಗೆಟ್ ಡಾಟ್ ಕಾಮ್ ವೆಬ್ಸೈಟಲ್ಲಿ ಹೋಗಿ ಈ ಕ್ವೆಶನ್ ಪೇಪರ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಪಿ ಡಿ ಎಫ್ ಫಾರ್ಮಲ್ಲಿದೆ ಅಲ್ಲಿ ಉತ್ತರ ಕೂಡ ಕೊಟ್ಟಿರ್ತೀನಿ ಸೊ ಅದನ್ನು ಆಗಿ ಸೇವ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲಲ್ಲಿ ನಿಮ್ಮ ಎಕ್ಸಾಮ್ ಪ್ರಿಪೇರಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಈ ಕ್ವಶನ್ ಪೇಪರ್ನ ನಿಮ್ಮ ಒ ಎಮ್ ಆರ್ ಸಿ ಒಂದು ಜೆರಾಕ್ಸನ್ನು ಮಾಡಿಕೊಂಡು ಈ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಸೇಡ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡಿ ನಿಮ್ಮ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಈ ವಿಡಿಯೋನ ಎಲ್ಲ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾನು ಕ್ಲಾಸನ್ನು ಎಂಡ್ ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ ಇಫ್ ಯು ಲೈಕ್ ದ ವಿಡಿಯೋ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ ಮೋರ್ ವಿಡಿಯೋಸ್ ಥ್ಯಾಂಕ್ ಯು ಆಲ್